ಗೋಡನ್ ಗೆ ಅಂತ ಬನ್ನಿ ಬನ್ನಿ ಹಿಂದೆ ಬನ್ನಿ ಏನಂತೆ ಬರಲಿಲ್ಲ ಯಾರು ಇಲ್ಲ ಇಲ್ಲಿ ರೈಟ್ರ್ ಇಲ್ಲಪ್ಪ ರೈಟ್ರ್ ಮ್ಯಾನೇಜರ್ ಇಲ್ಲ ಇಲ್ಲಿ ಅದೇ ಆಫೀಸ್ ಇದೆ ಅಲ್ಲ ಅದನ್ನ ಎಕ್ಸ್ಪ್ಲೈನ್ ಮಾಡ್ಬಿಡು ಅದು ಏನಾಗುತ್ತಿದೆ ಅಂತ ಅಲ್ಲಿ ಅಲ್ಲ ಈಗ ಅವ್ರು ಕೇಳ್ತಾರೆ ಅದು ಅಲ್ಲೇ ಹೋಗೋಣ ಹಾಂ ಅವ್ರು ಕೇಳ್ತಾರೆ ಅದೇನಂದ್ರೆ ಗೋಡನ್ಗೆ ಹೋಗ್ತಾ ಇದ್ದೀವಿ ಅಂತ ಹಾಂ ಆ ಪ್ರೈವೇಟ್ ಆಟೋದಲ್ಲಿ ಹಿಂಗೆ ಹೋಗುತ್ತೆ ಸೆಕ್ರೆಟ್ರಿ ಅಲ್ವಾ ಇಲ್ವಾ ಈಗ ಗೋಡನ್ ಇಲ್ಲಿ ಸಾಕು ಇಲ್ಲಿಗೆ ಹೋಗ್ತದೆ ಎಲ್ಲಿ ಹೋಗ್ತದೆ ಅದು ಅಲ್ಲ ಆ ಗಾಡಿ ಆಟೋದಲ್ಲಿ ಇರೋ ಲಗೇಜ್ ಇದು ರಾಗಿ ಎಲ್ಲ ಹೋಗ್ತದೆ ಹೊಸ ರಾಗಿ ಚೆನ್ನಾಗಿರೋ ರಾಗಿ ರಾಗಿ ಯಾವ ಗೋಡನ್ ಐತೆ ಹೇಳಿ ಯಾರಿದ್ದಾರೆ ಇನ್ಚಾರ್ಜ್ ಯಾರು ಇನ್ಚಾರ್ಜ್ ಇದಾರೆ ಅದು ಇನ್ನೊಂದು ಗೋಡನ್ ಇದೆ ಅಲ್ಲಿ ನಮ್ದು ಇನ್ನೊಂದು ಗೋಡನ್ ಇದೆ ಸರ್ ಅದೇ ಎಲ್ಲಿದೆ ಎಲ್ಲಿದೆ ಗೋಡನ್ ಎಲ್ಲಿದೆ ಕಲ್ ಬಿಲ್ಡಿಂಗ್ ಅಲ್ಲಿ ನೋಡಿದೆ ಇದೆ ಏನು ಯಾವ್ದು ಕೆ ಎಸ್ ಎಫ್ ಸಿ ಇದೆ ಯಾರ್ದು ಗೋಡನ್ TAPMS ಅಲ್ಲಿಗೆ ಏನ್ ಹೋಗ್ತಿದೆ ಇದು ಇಲ್ಲಿ ಇನ್ನೊಂದು ದೊಡ್ಡ ಮಾಡ್ಬೇಕಲ್ಲ ಅಲ್ಲಿ ಲಾರಿ ಬರ್ತದೆ ಇಲ್ಲಿ ಸಾಟ್ ಇದೆ ಅಲ್ಲ ಒಂದು ನಿಮಿಷ ಇವಾಗ ಇಲ್ಲಿಂದ ಅಲ್ಲಿ ತಗೊಂಡು ಹೋಗೋದಕ್ಕೆ ಏನು ಇಲ್ವಾ ರೆಕಾರ್ಡ್ ಹಂಗೆ ತಗೊಂಡು ಹೋಗ್ತಾರಾ ಎಷ್ಟು ಮೂಟೆ ಹೋಗ್ತಾ ಇದೆ ಅಂತ ಸರ್ ಹಂಗಲ್ಲ ಸರ್ ಇಲ್ಲಿ ಇಲ್ಲಿ ದೊಡ್ಡ ಮಾಡ್ತಾ ಇದ್ದಾರೆ ಅಲ್ಲೊಂದು ಖಂಡಿತ ಈಗ ಈ ಗೋಡನ್ ಎಷ್ಟು ಬಂದಿದೆ ಇಲ್ಲಿಂದ ನೋಡ್ ಅಲ್ಲಿಗೆ ಹೋಗ್ಬೇಕಲ್ಲ ಶಿಫ್ಟ್ ಆಗುತ್ತಲ್ಲ ಎಷ್ಟು ಮೂಟೆ ಶಿಫ್ಟ್ ಆಗ್ತಾ ಇದೆ ಅಂತ ಲೆಕ್ಕ ಇಲ್ಲಿದೆ ಲೆಕ್ಕ ಅಲ್ಲ ಸರ್ ಇದು ವೇಪಿಟ್ ಹೋಯ್ತಾ ಸರ್ ಈಗ ಈಗ ಆಟೋ ಆಟೋ ಎಲ್ಲಿ ಹೋಗುತ್ತೆ ಆಟೋಗೆ ಆಟೋಗೆ ಏನು ವೇಪಿಟ್ ಇದೆ ಇನ್ನೊಂದು ಗೋಡನ್ ಇದೆ ಅದು ಇನ್ನೊಂದು ಗೋಡನ್ ತಕ್ಕ ಹೋಗ್ತದೆ ಅದು ಸರಿ ಸರಿ ಯಾವ ಕಾರಣಕ್ಕೆ ಅದು ಆಟೋ ಈಗ ಅಲ್ಲಿ ಹೋಗ್ತಾ ಇದೆ ಹೇಳಿ ಯಾವ ಕಾರಣಕ್ಕೋಸ್ಕರ ಎಪಿ ಇನ್ನೊಂದು ನಿಮ್ದು TAPMC ಇನ್ನೊಂದು ಗೋಡನ್ ಇದೆಯಲ್ಲ ಆ ಗೋಡನ್ ಯಾವ ಕಾರಣಕ್ಕೆ ಹೋಗ್ತಾ ಇದೆ ಹೇಳಿ ಆಟೋ ಅದೇ ಕೇಳ್ತಾ ಇಲ್ಲ ನಿಮಗೆ ಸರಿಯಾಗಿ ಉತ್ತರ ಹೇಳ್ತಾ ಇಲ್ಲ ನಮ್ಗೆ ಸರ್ ಅಲ್ಲ ಗೋಡಂತಕ್ಕಂತ ಹೋಗ್ತಾ ಇದೆ ಇಲ್ಲೇ ಈಗ ಲೋಡ್ ಮಾಡಿ ಸರಿ ಸರಿ ಸರ್ ನಾವು ಅಲ್ಲೇ ಗೋಡನ್ ಹತ್ರ ಹೋಗ್ತೀವಿ ಯಾವ ಕಾರಣಕ್ಕೆ ಹೋಗ್ತಾ ಇದೆ ಗೋಡನ್ ಹತ್ರ ಅಂತ ಹೇಳಿ ಈಗ ಐದಾರು ಮೂಟೆ ಅಷ್ಟೇ ರಾಗಿ ಇಷ್ಟು ದೊಡ್ಡ ಗೋಡನ್ ಇಂದ ಐದಾರು ಮೂಟೆ ಅಷ್ಟೇ ರಾಗಿ ಆಟೋದಲ್ಲಿ ಯಾಕೆ ಅಲ್ಲಿ ಹೊರಗಡೆ ಆಚೆ ಹೋಗ್ತದೆ ಅಂತ ಹೇಳಿ ಯಾವ ಕಾರಣ ಹೋಗ್ತಿದಾರಲ್ಲ ಆಟೋ ಇಲ್ಲೇ ಐತೆ ಇಲ್ಲ ಇದೆಯಲ್ಲ ಇನ್ನೊಂದು ಸರ್ ಇದು ಬಂದು ಸರ್ಕಾರದ ಗಾಡಿ ಇದ್ರಲ್ಲಿ ಹೋಗ್ತಾ ಇದೆ ಅದು ಪ್ರೈವೇಟ್ ಆಟೋ ಹಿಂಗೆ ಹೋಗುತ್ತೆ ಅದು ಪ್ರೈವೇಟ್ ಆಟೋದಲ್ಲಿ ಈ ಲಾರಿಗೆ ಎಷ್ಟು ಮೂಟೆ ಲೋಡ್ ಆಗಿದೆ ಈ ಲಾರಿಗೆ ಎಷ್ಟು ಮೂಟೆ ಲೋಡ್ ಆಗಿದೆ ಅದಕ್ಕೂ ಅಲ್ಲಿ ಮ್ಯಾನೇಜರ್ ಇಲ್ವಲ್ಲ ಮತ್ತೆ ಬಿಲ್ ಹಾಕಿಲ್ಲ ಅದು ಇಲ್ಲಿ ಬರೀ ಇವ್ರು ಮಾತ್ರ ಇರೋದು ಯಾರು ಲೋಡ್ ಮಾಡೋದು ಅನ್ಲೋಡ್ ಮಾಡೋದು ಮಾತ್ರ ಕೂಲಿ ಜನ ಇರೋದು
ಈ ಲಾರಿಗೆ ಎಷ್ಟು ಗುಂಟೆ ಲೋಡ್ ಆಗಿದೆ ಅನ್ನೋದಕ್ಕೆ ರೈಟ್ ಇರಲಿಲ್ಲ. ನಿಮ್ ಲಾರಿ ಓಡಿಕೊಂಡ್ರೆ ಇನ್ನೂ ಲಾರಿ ಇಲ್ಲ ಇದೆ ಮತ್ತೆ ಅದನ್ನ ಎಲ್ಲಿ ಅವರೇ ಇಲ್ಲ ಅಂದ್ರೆ ರೈಟರ್ ಬಂದಿಲ್ಲ ಅಲ್ಲಿ ಲೋಡ್ ಆಗಿದೆ. ಯಾವ ರೀತಿ ಲೋಡ್ ಆಗಿದೆ ರಿಜಿಸ್ಟರ್ ಯಾವ ರೀತಿ ಎಂಟ್ರಿ ಆಗಿದೆಯೋ ಯಾವ್ದು ನೋಟ್ಬುಕ್ ಅಲ್ಲಿ ಎಂಟ್ರಿ ಮಾಡ್ಕೊಂಡು ತೋರಿಸ್ತಾ ಇರ್ತೀರಾ. ಇವಾಗ ಇದು ಈಗಲೇ ಒಂದಷ್ಟು ರೇಷನ್ ಕಡಿಮೆ ಹೋಗ್ತಾ ಇದೆ ಅಂತ ಎಲ್ಲ ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಬರ್ತಿದೆ. ರಾಗಿನ ಅದು ಒಂದು ಪೋಕರ್ ಅಂದ್ರೆ ಕೊಡಿ. ಪೋಕರ್ 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 ಇದೆಯಾ? ರವಿ ಇದು ಒಂದು ಲೆವೆಲ್ ಇದೆ. ಬಿಲ್ ಸರಿ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಒಳ್ಳೇದಲ್ವ. ಅವರು ಸರಿ ಮಾಡ್ಕೊಂಡ್ರೆ ಅಷ್ಟೇ ಲೋಡ್ ಹೋಗ್ಬೇಕಷ್ಟೇ. ಈಗ ಬಿಲ್ಗೆ ಹೋಗಿದ್ಯಾ ಅಂತ ಅವರು. ಹಾ ಸರಿ, ಆಟೋದವ್ನ ಎಲ್ಲಿ ಹೋಗ್ತಾನೆ ಹೋಗೋದು ಕೇಳು, ನಾವೇ ಅವನ್ನ ಫಾಲೋ ಮಾಡ. ಆಟೋದವ್ ಅದೆಲ್ಲ ತಣ್ಣಗೆ ತಣ್ಣ ಬಾರಪ್ಪ ನೋಡಂಗ. ಹಲೋ ನಮಸ್ಕಾರ. ಈ ಆಟೋದಲ್ಲಿ ರಾಗಿ ಹೋಗ್ತಾ ಇದೆ ಅಲ್ಲ, ಇಲ್ಲಿ ಎಂಟು ಮೂಟೆ ಜಾಸ್ತಿ ಹಾಕಿದ್ರು. ಆ ಪಾಯಿಂಟ್ ಇದು ಒಂದೇ ಪಾಯಿಂಟ್ ಪಾಯಿಂಟ್ ಹಾಕ್ಬೇಕಾಯ್ತು ಜಾಸ್ತಿ ಆಗಿತ್ತು. ಅಲ್ಲಿ ಡ್ರೈವರ್ ಒಪ್ಪನೆ ಇರೋದು, ಇನ್ನೊಬ್ಬ ರಜಾ ಹಾಕ್ತಿದ್ದಾನೆ. ಅಲ್ಲಿ ಗಾಡಿ ಅಲ್ಲಿ ಹಾಕಪ್ಪ ಅಂದ್ರೆ ನೋಡಿ ಇವರೇ ಡೀಲರ್. ಓಕೆ, ಅಲ್ಲಿಗೆ ತಗೊಂಡು ನಡೀರಪ್ಪ ಅಂತ ಉತ್ತಿದ್ರ ಸಂತೆ ಬಿಟ್ಟ. ಈ ಆಟೋ ಉತ್ತಿದ್ರೆ ಹೋಗ್ತಾ ಇತ್ತ ಈಗ ನಮ್ಮ ಆಫೀಸ್ ಅಲ್ಗೆ ಹೋಯ್ತಾರೆ ಗೋಲ್ಡನ್ ತಗೆ. ಅಲ್ಲಿ ಲಾರಿ ಇದೆಯಲ್ಲ, ಎಂಟು ಚೀಲ ಜಾಸ್ತಿ ಹಾಕಿದ್ ಇಲ್ಲಿ. ಅದನ್ನ ತೆಗೆದು ಈಗ ಆಟಕ್ಕೆ ಹಾಕ್ತಿ, ಅಲ್ಲಿ ಲಾರಿಗೆ ಅನ್ಲೋಡ್ ಮಾಡ್ಕೊತೀವಿ. ಎಂಟು ಚೀಲ ಜಾಸ್ತಿ ಹಾಕ್ಬಿಟ್ಟಿದ್ರು. ಈಗ ಲಾರಿ ನಿಂತಿದ್ಯಾ? ನಿಂತಿದೆ. ಅದಕ್ಕೆ ಲೋಡ್ ಮಾಡ್ತೀವಿ. ನೋಡ್ಬೋದಾ ನಾವು ಲಾರಿ ನಿಂತಿರೋದಲ್ಲಿ? ನೋಡಿ ನೋಡಿ ಇದಕ್ಕೆ ಎಷ್ಟು ಲೋಡ್ ಆಗಿದೆ ಏನ್ ಹೇಳಿ? ಇದಕ್ಕೆ ಎಷ್ಟು ಲೋಡ್ ಹೋಗಿದೆ ಈಗ ಮೇಲೆ? ಇದಕ್ಕ ಒಂದು ಇದಕ್ಕೆ ನೂರ ಇನ್ನು 326 ಚೀಲ ಆಗ್ತದೆ. ತೋರಿಸಿ ಹೆಂಗೆ ಎಲ್ಲಿ ಎಂಟ್ರಿ ಆಗಿದೆ ಇದು? ಏನ್ ಹೇಳಿ ಎಂಟ್ರಿ ಎಲ್ಲಿ ಮಾಡ್ಕೊಂಡಿದ್ದೀರಾ ಇಷ್ಟು ಚೀಲ ಆಗಿರೋದಕ್ಕೆ? ನಾವು ಇಲ್ಲಿ ಎಂಟು ಮಾಡ್ತೀವಿ. ನಿಮ್ದು ಹೋಲ್ಸೇಲ್ ಅಲ್ವಾ ಸರ್ ಇದು? ಹೋಲ್ಸೇಲ್ TAPMC ಹೋಲ್ಸೇಲ್ ಇಂದ ಬೇರೆ PDS ಶಾಪ್ಗಳಿಗೆ ಹೋಗ್ಬೇಕಾದ್ರೆ ನೀವು ಬಿಲ್ ಮಾಡಿ ಕಳಿಸ್ತೀರಲ್ವಾ? ಬಿಲ್ ಮಾಡ್ತೀವಿ. ಬಿಲ್ ಮಾಡಕ್ಕೋಸ್ಕರನೇ ಹೋಯ್ತಾ ಇದ್ದಿದ್ದು ಅಲ್ಲಿಗೆ. ಸರಿ, ಎಷ್ಟಾಗಿದೆ ಇವಾಗ ತೂಕ? ಇದಕ್ಕೆ ಇದ್ರಲ್ಲಿ ತೂಕ ಎಷ್ಟಿದೆ ಈಗ? ಈಗ ಹೋಗ್ಬೇಕು. ಸರಿ, ನಿಮ್ಗೆ ಮೂಟೆ ಮೂಟೆ ಹಾಕೊಂಡಿದ್ರಲ್ಲ, ನಿಮ್ಗೆ ಎಷ್ಟು ಕೆಜಿ ಅಂತ ಗೊತ್ತಾಗಿರಲ್ಲ? 326 ಚೀಲ. ಎಷ್ಟು ಕೆಜಿ ಅಂತ ಗೊತ್ತಿಲ್ಲ. ಅವತ್ತಿಂದನು ಕೇಳ್ತಿರೋದು ನೋಡಿ. ನೀವ್ ಈ ತರ ಒಂದು ನೋಟ್ಬುಕ್ ಅಲ್ಲಿ ಬರ್ಕೊಂಡ್ಬಿಟ್ರೆ ಇಲ್ಲಿ ಕೇಳಿತಾ 370 113 173 60 326 ಚೀಲ ಈ ಗಾಡಿಗೆ ಹಾಕಿದೀವಿ. ಈ ಗಾಡಿಗೆ ಹಾಕಿದೀರಾ? 326 ಚೀಲ ಐತೆ. 326 ಚೀಲ ಮಿಕ್ಕಿದ್ದ ಈಗ ತೂಕ ಮಾಡ್ತೀವಿ. ತೂಕ ಮಾಡಿಬಿಟ್ಟು ಇನ್ನೊಂದು ಗಾಡಿ ಇವ್ರದೇ ಪಾಯಿಂಟ್ ಎರಡು ಲೋಡ್ ಹೋಗ್ಬೇಕು. ಸರಿ, ಅದಕ್ಕೆ ಮತ್ತೆ ಮಿಕ್ಕಿದ್ದು ಹಾಕ್ತಿವಿ. 150 11 127 110 150 ಹಾಕ್ತಿವಿ. ಹಾಕ್ಬಿಟ್ಟು ಅದ್ರಲ್ಲಿ ವೇರಿಯೇಷನ್ ಇದ್ರೆ ಎಕ್ಸ್ಟ್ರಾ ಬಂದ್ರೆ ನಮ್ಮ ಮತ್ತೆ ಅದನ್ನ ಯಾವಾಗ ಹಾಕ್ತಾ ಇದ್ದೀರಾ? ಈಗ ಲೋಡ್ ಮಾಡ್ತೀವಿ. ಈಗ ಈ ಇದ್ರಲ್ಲಿ ಹೋಗ್ತಾ ಇದೆಯಲ್ಲ, ನಮ್ಗೆ ಏನಂದ್ರೆ ಅನುಮಾನ, ಈಗ ಈ ತರ ಪ್ರೈವೇಟ್ ಆಟೋದಲ್ಲಿ ಎಲ್ಲೋ ಹೋಗ್ತಾ ಇದೆ ಅಂದ್ರೆ ಈಗ ಇದಕ್ಕೆ ಹೋಗೋದಕ್ಕೆ ನೀವೇನಾದ್ರು ಒಂದು ದಾಖಲೆ ಕೊಟ್ಟಿರ್ಬೇಕು. ಅಲ್ಲ, ನಾವು ಇಲ್ಲಿಂದ ನಮ್ಮ ಆಫೀಸ್ ತಗ ತಗೊಂಡೋಗೋದು ಅಷ್ಟೇ. ಇಲ್ಲಿ ನೋಡಿ, ಇಲ್ಲೇ ಐತಿದೆ, ಇಲ್ಲೇ ಈಗ ತಕೊಂಡಿದೀವಿ. ಆ ಕಡೆ ನಿಂತ್ಕೊಂಡು ತಕೊಂಡು ಇವಾಗ ಇನ್ನೊಂದು ವಿಚಾರ, ಇಲ್ಲಿಂದ ಆಚೆ ಹೋಗೋದನ್ನ ಎಲ್ಲದನ್ನು ಪೇಮೆಂಟ್ ಮಾಡಿ ಒಮ್ಮೆಲೆ ಬಿಲ್ ಹಾಕೋದ ನೀವು? ಪೇಮೆಂಟ್ ಮಾಡಿದ್ಮೇಲೆ ಬಿಲ್ ಹಾಕ್ತಿವಿ. ಹೌದಾ? ಅಲ್ಲ, ಪೇಮೆಂಟ್ ಅಲ್ಲ, ಈಗ ಹೋಗ್ತಿವಲ್ವಾ, ಬಿಲ್ ಹಾಕ್ಬಿಟ್ಟು ಕಳ್ಸ್ಕೊಡ್ತೀವಿ. ಅದಲ್ಲ, ನಂಗೊಂದು ಕ್ಲಾರಿಟಿ ಬೇಕು. ನೀವು ಇಲ್ಲಿಂದ ಬಿಲ್ ಹಾಕ್ಬಿಟ್ಟು ಕಳಿಸ್ತೀರಾ, ವೇ ಮಾಡಿದ್ಮೇಲೆ ಬಿಲ್ ಮಾಡ್ತೀರಾ ಅಂತ? ಬಿಲ್ ಮಾಡೋದ್ ಮತ್ತೆ ಆ ಬಿಲ್ ತೋರಿಸಿ. ಇವಾಗ ಈಗ ಅದಕ್ಕೆ ಬಿಲ್ ಹೋಗ್ತಾ ಇದ್ದೆ ನಾನು, ಎಲ್ಲಿ ಈಗ ಜಸ್ಟ್ ಅಲ್ಲಿ ಹೋಗ್ತಾ ಇದ್ದೆ. ನಮ್ಮ ಹುಡುಗ ಫೋನ್ ಮಾಡಿದ್ರು, ಅದಕ್ಕೆ ಬಿಲ್ ಮಾಡ್ಸೋದಕ್ಕ? ಬಿಲ್ ಮಾಡಕ್ಕೆ. ಸರಿ, ಇವಾಗ ನೀವು ಬಿಲ್ ಮಾಡ್ಕೊಂಡ್ ಬರ್ತೀರಾ? ಹಂಗಾರೀಗ ಬಿಲ್ ಮಾಡ್ಕೊಂಡ್ ಬರ್ತೀವಿ.
ಬಿಲ್ ಮಾಡ್ಕೊಂಡು ಬಂದ್ಬಿಡಿ. ಬಿಲ್ ಮಾಡ್ಕೊಂಡು ಅಲ್ಲಿ ನೀವು ಬಿಲ್ ಮಾಡ್ಕೊಂಡ್ ಬನ್ನಿ, ಆಮೇಲೆ ಇದನ್ನ ವೇ ಮಾಡ್ಸೋಣ. ಅವಾಗ ಅದ ಹೆಂಗೆ ಟ್ಯಾಲಿ ಆಗುತ್ತೋ ಚೆಕ್ ಮಾಡೋಣ. ಬಿಲ್ ಮಾಡ್ಕೊಂಡು ಗಾಡಿ ಲೋಡ್ ಮಾಡ್ಬೇಕು. ಇರ್ಲಿ, ಹೆಂಗ್ ಬರೋದಿಲ್ಲ. ಆಯ್ತು, ಈಗ ಮತ್ ಬಿಲ್ ಟ್ಯಾಲಿ ಆಗಲ್ಲ ಆದ್ಮೇಲೆ ಬಿಲ್ ಹೆಂಗ್ ಮಾಡ್ತೀರಾ? ಒಂದೇ ಪಾಯಿಂಟ್ಗೆ ಎರಡು ಎಲ್ಲೊಂದಿದೆ. ನಮ್ದು ಮೂರು ಪಾಯಿಂಟ್ ಸೇರಿ ಒಂದ್ ಪಾಯಿಂಟ್ ಮರ್ಜ್ ಆಗೈತೆ. ನನ್ಗೆ ಅದ ಅರ್ಥ ಆಯ್ತು, ನೀವು ಅದೇ ಅದ ಅರ್ಥ ಆಯ್ತು. ಇವಾಗ ನಾವೇನ್ ಮಾಡ್ತೀವಿ ಅಂತ ಅದೇ ಈ ಗಾಡಿ ಲೋಡ್ ಆಗಿ ಎರಡು ಪಾಯಿಂಟ್ ತಿಳಿಸ್ತೀವಿ. ಹಾಲುಲ್ಕೆ ಮುಟ್ಟಿದ್ದೀನಿ, ಬಿಜೆಪಿಗೆ ಫುಲ್ ಎಲ್ಲ ಕ್ಲಿಯರ್ ಮಾಡಿಸಿದೀನಿ. ಈಗ ಅಲ್ಲಿ ಹೋಯ್ತಿದಂಗೆ ಈಗ ಅವನು ಅವಲ್ಲ ಉಳಿದ ಹೋಗಲ್ಲ. ಅಣ್ಣ, ನಿಮ್ದು ಸಿಸ್ಟಮ್ ಬಗ್ಗೆ ನನಗೆ ಡೌಟ್ ಇಲ್ಲ. ನೀವು ಆ ಥರದ ಒಂದು ಸಿಸ್ಟಮ್ ಇಟ್ಕೊಂಡಿದ್ದೀರ ಎಲ್ಲ ಕಡೆ ಹೋಗ್ತಾ ಇದೆ. ನನಗೆ ಇಲ್ಲಿ ಡೌಟ್ ಇರೋದು, ಪ್ರಶ್ನೆ ಬಂದು, ನೀವು ಈ ವೇಮೆಂಟ್ ಮಾಡಿ ಬಿಲ್ ಮಾಡ್ತೀರಾ? ಬಿಲ್ ಮಾಡಿ ವೇಮೆಂಟ್ ಮಾಡಿ ಕಳಿಸ್ತೀರಾ? ಬಿಲ್ ಮಾಡಿ ವೇಮೆಂಟ್ ಕಳಿಸ್ತೀವಿ. ಮತ್ತೆ ಬಿಲ್ ಮಾಡಿ ವೇಮೆಂಟ್ ಮಾಡಿದ್ಮೇಲೆ ನಿಮ್ಗೆ ತೂಕ ಹೆಂಗ್ ಗೊತ್ತಾಗುತ್ತೆ ಬಿಲ್ ಮಾಡೋದಕ್ಕೆ? ಈ ಬಿಲ್ ಯಾವ ಆಧಾರದ ಮೇಲೆ ಬಿಲ್ ಮಾಡ್ತೀರಾ? ಈಗ ಖಾಲಿ ಗಾಡಿ ಕಳಿಸ್ತಿದೀವಿ, ಹಾ, ಲೋಡ್ ಗಾಡಿ ತೂಕ ಹಾಕ್ತಿವಿ. ಸರಿ ಸರ್, ಮತ್ತೆ ತೂಕ ಹಾಕಕ್ಕಿಂತ ಮುಂಚೆನೆ ಬಿಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ ನೀವು. ಬಿಲ್ ಮಾಡಿ ಕಳಿಸ್ಬೇಕು ಮಾಡಿದೀವಿ, ಲಾರಿ ತೂಕಕ್ಕೆ ಹೋಗುತ್ತೆ, ಬಿಲ್ ತರ್ತೇವೆ, ವೇಮೆಂಟ್ ಬಿಲ್ ಮಾಡ್ತೀವಿ. ನಾನು ಇದನ್ನ ಇದೇ ಇದೇ ಒಂದ್ ನಿಮಿಷ, ನಿಮ್ ಪ್ರೊಸೀಜರ್ ಹಿಂಗೆ ಅಲ್ವಾ? ಲಾರಿ ವೇಮೆಂಟ್ ಹೋಗುತ್ತೆ, ವೇ ಮಾಡ್ತೀರಾ, ತೂಕ ಎಷ್ಟಿದೆ ನೋಡ್ಕೊಂಡು ಬಿಲ್ ಮಾಡ್ತೀರಾ, ಇದು ಪ್ರೊಸೀಜರ್ ಅಲ್ವಾ ಸರ್? ಯಾರೋ ಒಬ್ರು ಹೇಳಿ, ಅದಕ್ಕೆ ನಾನು ಹೇಳ್ತಾ ಇರೋದು. ನೀವು ಬುದ್ಧಿವಂತರು, ಬುದ್ಧಿವಂತರು, ರೆಸ್ಪಾನ್ಸಿಬಿಲಿಟಿ ನೀವು. ಅಣ್ಣ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಇರಿ. ಆಚೆ ಹೋಗ್ಬೇಕಾದ್ರೆ ಬಿಲ್ ಮಾಡಿ ಕಳಿಸ್ತೀವಿ ಸರ್. ಸರಿ, ವೇರಿಯೇಷನ್ ಇತ್ತು ಅಂದ್ರೆ ತಿರ್ಗಾ ಲಾರಿ ಬರ್ತದೆ, ಬಂದಾಗ ಮಿಕ್ಕಿದ ಹಾಕಿ ಕಳಿಸ್ತೀವಿ. ಯಾಕೆ ಹಿಂಗ್ ಮಾಡ್ತೀರಾ? ಈಗ ಇವ್ರು ನಿಮಿಷ, ಇವ್ರು ಯಜಮಾನ್ರು ಹೇಳ್ತಾ ಇದಾರಲ್ಲ, ಈ ರೀತಿಯಾಗಿ ನೀವ್ ಯಾಕೊಂಡು ಪ್ರೊಸೀಜರ್ ಮಾಡಬಾರ್ದು? ವೇಮೆಂಟ್ ಮಾಡಿ, ವೇಮೆಂಟ್ ಮಾಡಿ, ಮಧ್ಯದಲ್ಲಿ ಈಗ ನೀವೇ ಬಂದ್ರಿ ಇಟ್ಕೊಂಡಾಗ ಅವಾಗ ಏನ್ ಮಾಡೋದು? ಈಗ ಅದು ಎಲ್ಲಿ ಹೋಗ್ತಾ ಇದೆ? ಈಗ ನಮ್ಮ ಆಫೀಸ್ ತಗ ಹೋಗ್ತಾ ಇದೆ, ಈಗ ಎಕ್ಸ್ಟ್ರಾ ಹೆಚ್ಚಾಗಿದೆಯಲ್ಲ, ಅವ್ರದೇ ಪಾಯಿಂಟ್ ಹೆಂಗ್ ಗೊತ್ತಾಗೋಯ್ತು ಸರ್? ನಿಮ್ಗೆ ಇನ್ನು ತುಕ್ಕಕ್ಕೆ ಹೋಗಿ ವ್ಯತ್ಯಾಸ ಆಯ್ತು. ನೀವು ಹೆಂಗೆ ಕನ್ಫ್ಯೂಸ್ ಮಾಡ್ತಾ ಇದೀರ ಅಂದ್ರೆ ಏನಾಗಿಲ್ಲ, ಇದು ಟೋಟಲ್ ಆಗಿ ಸರ್, ಈ ಟೋಟಲ್ ಆಗಿ ಈ ಮೂರ್ ಪಾಯಿಂಟ್ ಇವ್ರದೇ. ಇಲ್ಲಿ ಇವಾಗ ಅಲ್ವಾ ಇದಕ್ಕೆ ತುಂಬಿದೀರಲ್ವಾ? ಒಬ್ರದೇ ನಿಮ್ ಪ್ರಕಾರನೆ ಗೊತ್ತೀನಿ, ಒಬ್ರದೇ ಅಂದ್ಮೇಲೆ ಏನಕ್ಕೆ ಕೆಲ್ಸಕ್ ಹೋದ್ರಿ? ಈಗ ನಾನು ಅದು ಹೆಚ್ಚುವರಿ ಹಾಕಿ ಹಾಕೈತೆ ಇವ್ರು ಅಲ್ಲಿಗೆ ಹಾಕ್ಬೇಕಾದ್ರೆ 80 ಒಂದ್ 60 ಒಂದ್ 8 ಚೀಲ ಜಾಸ್ತಿ ಹಾಕ್ಬಿಟ್ಟಿದ್ರು ಅಕ್ಕಿ ರಾಗಿ. 8 ಚೀಲ ಕಮ್ಮಿ ಹಾಕಬಹುದಾ ಅಂತಂದ್ರೆ ಇಲ್ಲ ಇಲ್ಲ, ಅತಿ ಶಾರ್ಟೇಜ್ ಆಗುತ್ತೆ ಅನ್ನೋದಕ್ಕೆ ತಿರ್ಗ 8 ಚೀಲ ತಿತ್ತಿ ಅದೊಳಗೆ ಹಾಕೊಂಡಿದ್ವಿ. ತಿರ್ಗ 8 ಚೀಲ ಅಲ್ಲಿ ಹಾಕ್ಬೇಕು, ಇದು 50 ಹಾಕ್ಬೇಕು, 42 ಆಗ್ಬಿಡ್ತದೆ. ಏನೇನಿದೆ? ರಾಗಿ, ಅಕ್ಕಿ, ಗೋಧಿ ಮೂರಿದೆ. ಮತ್ತೆ ವೇಮೆಂಟ್ ಮಾಡಿದಾಗ ಮೂರು ತುಕ ಕರೆಕ್ಟ್ ಸರಿಯಾಗಿ ಬರ್ಬೇಕು. ಬರ್ಬೇಕು ಹೆಂಗ್ ಗೊತ್ತಾಗುತ್ತೆ? ಮೂರು ತೂಕ ಅಕ್ಕಿ ಕಡಿಮೆ ಇದ್ದವ್ರು, ರಾಗಿ ಜಾಸ್ತಿ ಇದ್ದವ್ ರಾಗಿ ಕಡಿಮೆ ಇದ್ದವ್ರು, ಲೆಕ್ಕಾಚಾರ ಮಾಡಿ ಹಾಕಿರ್ತೀವಲ್ಲ ಇಲ್ಲಿ ತೂಕ ಮಾಡ್ತೀವಿ, ಆಗ ಎಷ್ಟು ಬರುತ್ತೆ ಅವಾಗ ನೋಡ್ಕೊಂಡು ಹಾಕ್ತಿವಿ. ತಿರ್ಗ ಮಿಕ್ಕಿದ್ ಬಂದಿದ್ನ ಹಾಕ್ಬಿಟ್ಟು. ಮಿಕ್ಕಿದ್ ಯಾವ್ದು ಬರುತ್ತೆ ಅಂತ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ? ಯಾವ್ದು ಅಕ್ಕಿನೇ ಬಂತ ರಾಗಿನೇ ಬಂತ ಹೆಂಗ್ ಗೊತ್ತಾಗುತ್ತೆ? ಈಗ ನಾವು ಕರೆಕ್ಟ್ ಆಗಿ ನೋಡಿ ಹಾಕಿರ್ತೀವಿ ಸರ್, ತೂಕ ಪ್ರಕಾರ ಹಾಕಿರ್ತೀವಿ. ಅದೇ ಕರೆಕ್ಟ್. ಈಗ ಅವ್ರಿಗೆ ಯಾವ್ದು ಬೇಕೋ ಅದನ್ನ ಹಾಕ್ಸ್ಕೊಂತದ ಅದೇ ಹಾಕಿಸ್ಕೊತಾರೆ ಇವ್ರೆ. ಅಲ್ಲ ನಿಮ್ಗೆ ಅಲ್ಲ ಕಮ್ಮಿ ಬರುತ್ತೆ ಸರ್. ಇವಾಗ ನಿಮ್ ಅಂಗಡಿಗೆ ರೇಷನ್ ತಗೊಂಡ್ ಬಿಡ್ತಾರಲ್ಲ ಇವರು, ನೀವ್ ತೂಕ ಮಾಡ್ತಾ ಇಲ್ಲಿ ವೇ ಬಿಟ್ಟಲ್ಲಿ ತೂಕ ಹಾಕ್ಬಿಡ್ತಾರಲ್ಲ. ಮತ್ತೆ ಇವರು ಎಲ್ಲಾನು ಒಟ್ಟಿಗೆ ತೂಕ ಹಾಕ್ತವ್ರೆ? ಇವ್ರ ಅಕ್ಕಿ ರಾಗಿ ಗೋಧಿ ಎಲ್ಲ ಮೂರು ಸೇರಿಸಿ ನಿಮ್ಗೆ ಇವಾಗ ರಾಗಿ ಇನ್ನ ಜಾಸ್ತಿ ಬಂದ್ಬಿಟ್ರೆ ನೀವ್ ಜನಗಳತ್ರ ಕಿತ್ತಾಡ್ತೀರ, ಹೇಗ್ ಮಾಡ್ತೀರಾ? ಅದು ಈಗ ರಾಗಿ ಅಕ್ಕಿ ಎಲ್ಲ ಮಿನಿಮಮ್ 50 ಕೆಜಿ. ಸರಿ ಸರ್, ಇವ್ರ ಹಂಗ ಹಾಕಿಲ್ವಲ್ಲ, ಇಲ್ಲಿ ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ರೆ ಬೇರೆ ಇದೆ ಅಲ್ಲ, 50 ಕೆಜಿ 60 ಕೆಜಿ ಹಂಗೆಲ್ಲ ಇದೆ, 50 ಮೂಟೆ 60 ಮೂಟೆ ಎಲ್ಲ ಹಂಗಿದೆ ಹಾಕಿರ್ತೀವಿ. ವೇರಿಯೇಷನ್ ಬಂದಾಗ ತಿರ್ಗ ಮತ್ತೆ ಹಾಕ್ತಿವಿ. ಅಕ್ಕಿ ಹಾಕ್ಬಿಡ್ತದೆ, ಅಕ್ಕಿ ಹಾಕಿಸ್ತದೆ, ಏನು ಏನು ಬೇಕು ಅನ್ಸ್ತದ ಅದ್ ಹಾಕುವಂತದ ವೇರಿಯೇಷನ್. ಹೆಂಗೆ ಇವರು ಬೇಕು ಅನ್ಸಿದ್ರೆ ವೇರಿಯೇಷನ್ ಇರ್ತದಲ್ಲ ಅದ್ ಜಾಸ್ತಿ ಬರಲ್ಲ. 20 ಕೆಜಿ ವೇರಿಯೇಷನ್ ಅದು 30 ಕೆಜಿ. ಒಸಲಿ ಹಿಂಗೆ ಬಂದಾಗ ಇವ್ರು ಬರೀ 50-20 ಅಂತ ಹೇಳ್ತಾ ಇದ್ರ ಹಂಗಾರೆ ಇದು ಸುಳ್ಳು ಇರ್ಬೇಕು, ಇಲ್ಲ ಅವತ್ತಿನ ಸುಳ್ಳು ಇರ್ಬೇಕು. ಅವತ್ತು 15 ಚೀಲ ಶಾರ್ಟೇಜ್ ಆಗಿತ್ತು. ಸರಿ, ಇವಾಗ ಇದನ್ನ ಒಂದ್ ಕೆಲಸ ಮಾಡಿ, ಬರೀ ಅಕ್ಕಿನೇ ಹಾಕಿತ್ತು ಇದನ್ನ, ಅಕ್ಕಿ ಹಾಕಿದ್ದು. ಇವರು ಇದನ್ನ ವೇ ಮಾಡ್ಲಿ. ಇವಾಗ ನಿಮ್ ಪ್ರಕಾರ ಎಷ್ಟಿರ್ಬೇಕು ಅದನ್ನ ಹೇಳಿ ಸರ್. ಈ ಗಾಡಿ ಎಷ್ಟಿದೆ ಅಷ್ಟೇ ಹೇಳಿ. ಈ ಗಾಡಿ ವೇರಿಯೇಷನ್ ಆಮೇಲೆ ಚೆಕ್ ಮಾಡ್ಕೊಳ್ಳೋಣ. ಇವಾಗ ಕರೆಂಟ್ ನಿಮ್ಗೆ ಗೊತ್ತಿರೋ ಹಂಗೆ ಎಷ್ಟಿದೆ ಗಾಡಿ ಒಳಗಡೆ ಹೇಳಿ. ಈ ಗಾಡಿ ಒಳಗಡೆ 326 ಚೀಲ ಇದೆ. 326 ಚೀಲ ಇದೆಯಾ? 326 ಅಂತ ಅಂದ್ರೆ 26 13 13 150 163 ಟನ್ನು.
ಅಲ್ವಾ? ನೂರ ಅರವತ್ತೊಂದು ನೂರ ಅರವತ್ಮೂರು ಕ್ವಿಂಟಲ್. ನೂರ ಅರವತ್ಮೂರು. ಇವಾಗ ವೇಯ್ ಮಾಡಿಸಿ ಸರ್, ನೋಡಿ ವೇಯಿಂಗ್ ಮಾಡ್ತೀವಿ. ವೇಯ್ ಮಾಡಿ ಸ್ವಲ್ಪ ಕಳಿಸಿ ಸರ್. ಚೀಲ ಎಷ್ಟು ತಂದಿದ್ದು? ಮುನ್ನೂರ ಇಪ್ಪತ್ತಾರು. ಮುನ್ನೂರ ಇಪ್ಪತ್ತಾರು, ನೂರ ಅರವತ್ಮೂರು ಕ್ವಿಂಟಲ್ ಆಗುತ್ತೆ. ಇವಾಗ ಡಿಫ್ರೆನ್ಸ್ ಎಷ್ಟು ಬರ್ತೀನಿ ನೋಡೋಣ. ಡಿಫ್ರೆನ್ಸ್ ಆಮೇಲೆ ಕೊಡ್ತೀನಿ ಅಂತ ಇವ್ರು ಹೇಳ್ತಾ ಇದ್ರಲ್ವಾ, ಆಮೇಲೆ ಕೊಡೋದು ಎಷ್ಟಿರುತ್ತೆ ಅಂತ. ಯೂಶಲಿ ಒಂದು ಲಾರಿ ಹೋದಾಗ ಆಮೇಲೆ ಕೊಡೋವಂಥದ್ದು ಎಷ್ಟಿರುತ್ತೆ ಅನ್ನೋದು ನಮ್ಗೆ ಗೊತ್ತಾಗಲಿ. ಈ ಗಾಡಿಗೆ ಹಾಕೋದಂತ ಅದು ಇನ್ನೊಂದು ಗಾಡಿ ಹಾಕ್ತೀವಿ. ಸರಿ ಸರಿ ಆಯ್ತು. ಈ ತರ ಗಾಡಿ, ಈ ತರ ಗಾಡಿ ಹಾಕ್ತೀರಿ ಅಣ್ಣ? ಸರಿ ಇದೆ ನಮ್ದು ಇನ್ನೊಂದು ಹಾಕ್ತೀವಿ, ಅಲ್ಲಿ ಗಾಡಿ ಇದೆ ಅದಕ್ಕೆ ಹಾಕ್ತಿವಿ. ಡಿಫ್ರೆನ್ಸ್ ಏನು ಬರ್ತದೋ ಆ ಗಾಡಿಗೆ ಹಾಕ್ತೀವಿ. ಸರಿ ಮಾಡಿಸಿ, ಇದನ್ನ ಮಾಡಿಸಿ. ಆಮೇಲೆ ಆ ತರ ತಗೊಂಡೋಗೋದಿದೆಯಲ್ಲ, ನೀವು ಅಷ್ಟು ಹೇಳೋದ್ ಗೊತ್ತಾ? ಇಲ್ಲಿಂದ ಪಕ್ಕದ ಕಡೆಗೆ ಹೋಗ್ಬೋದು, ಆದ್ರೆ ಈ ಕೋಣ ನಿಮ್ದು ಇನ್ನೊಂದ್ ಕಡೆಗೆ ಹೋಗುತ್ತಾ ಇದೆ ಅಂದ್ರೆ ಏನು ಇಲ್ಲ ಅದ್ರ ದಾಖಲೆ. ಅಲ್ಲ ಸರ್, ನಮ್ದೇ ಹಾಕ್ತಾ ಇರೋದಕ್ಕೆ ಆ ತರ ಹಾಕ್ತಾ ಇರೋದಕ್ಕೆ ಸರಿ ಪ್ರಶ್ನೆ ಮಾಡ್ತಾರೆ. ಇವತ್ತೇನ್ ಮಾತಾಡ್ತಾ ಇದ್ರಲ್ವಾ, ಒಂದು ಒಬ್ಬ ಮನುಷ್ಯನ್ಗೆ ಎದುರುಗಡೆ ಇರೋನು ಸುಳ್ಳು ಹೇಳ್ತಾ ಇದ್ದಾಗ, ಸತ್ಯ ಗೊತ್ತಿರೋ ಮನುಷ್ಯನ್ಗೆ ಸುಳ್ಳು ಕೇಳಿಸ್ಕೋಬೇಕಾದ್ರೆ ಒಂಥರದ ಆನಂದ ಆಗ್ತಾ ಇರುತ್ತೆ. ನಾನು ಸತ್ಯ ಗೊತ್ತಿದ್ರು ಎಷ್ಟೆಲ್ಲ ಸುಳ್ಳು ಹೇಳ್ತಾ ಇದಾರೆ ಅಂತ. ಸೊ ಅಂತ ಆನಂದ ನಮ್ಗೆ ಆಗ್ತಾ ಇದೆ. ಸೊ ಹಂಗಾಗಿ ನೀವು ನಮ್ಮ ಮೂರ್ಖರು ಅಂತ ಅನ್ಕೋಬೇಡಿ, ಆಯ್ತಾ? ಆದ್ರೆ ಸಾಕ್ಷಿ ನೀವೇನ್ ಯಜಮಾನ್ರಿ ಇಲ್ಲಿ? ನೀವೇನಿಲ್ಲಿ? ನಾವು ಕ್ಲಾರ್ಕ್ ಇಲ್ಲಿ. ಏನು ಇಲ್ಲೇ ನಾವು ಅವ್ರು ಮಾತಾಡ್ತಿದಾರಲ್ಲ, ನೀವೇ ಅವ್ರು ಅವ್ರ ದೊಡ್ಡವರ? ನೀವು ದೊಡ್ಡವರ? ನೀವ್ ಇನ್ಚಾರ್ಜ್, ಅವ್ರ ಇನ್ಚಾರ್ಜ? ಮತ್ ನೀವ್ ಯಾಕೆ ಮಾತಾಡ್ತೀರಾ, ನೀವ್ ಯಾಕೆ ಮಾತಾಡ್ತಾ ಇದೀರಾ? ಆಮೇಲೆ ಇಲ್ಲಿ ಇನ್ನೂ ಒಂದ್ ಆಗ್ಬೇಕಾಗಿರೋದು, ಈ ತರ ಯಾವ್ದೋ ನೋಟ್ ಪುಸ್ತಕದಲ್ಲಿ ಎಂಟ್ರಿ ಮಾಡೋದೇ ತಪ್ಪು ಸರ್. ಸರಿ, ಇವಾಗ ನೋಡೋಣ, ಅಲ್ಲಿ ಹೋಗಿ ಇದು ಮಾಡಿ ನೋಡೋಣ. ಹಾಂ, ಗಾಡಿ ಹಿಂದೆ ಹೋಗಿ ವೇಮೆಂಟ್ ಎಷ್ಟು ಬರುತ್ತೆ ನೋಡೋಣ. ಸ್ಟಾರ್ಟ್ ಮಾಡಿಸಿ. ಇದು ಹಿಂಗೆ ಕಂಟಿನ್ಯೂ ಇಲ್ಲ, ಅವರು ಬಿಲ್ ಹಾಕ್ಸಕ್ ಹೋಗ್ತಾವ್ರೆ. ವೇಮೆಂಟ್ ಮಾಡಕ್ ಮುಂಚೆ ಬಿಲ್ ಹಾಕ್ತಾರ? ಅದೇ ಆಗ್ತಾ ಇರೋದು ಸರ್. ನೀವು ಬಿಲ್ ಹೋಗಿ ಹೋಗ್ತಾ ಇದೀರಾ? ಇದೆ ಸುಮ್ಮನೆ ಇದು ಹೋಗ್ಲಿ, ಇದಕ್ಕೆ ಹೋಗ್ಲಿ, ಗೋಡನ್ ಹೋಗ್ಲಿ. ಈಗ ವೇಮೆಂಟ್ ಮಾಡ್ಕೊಳ್ತೀವಿ. ಇದು ವೇಮೆಂಟ್ ಮಾಡ್ಕೊಳ್ತೀವಿ. ಅವ್ರಿಗೆ ಹೇಳಿ ಹೊರಡಕ್ಕೆ ಹೇಳಿ ವೇಮೆಂಟ್ಗೆ. ಅಲ್ಲ ಒಂದ್ ನಿಮಿಷ, ಈಗ ನೀವು ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೇನೋ, ಈಗ ನಾವಿಲ್ಲಿ ಬಂದಾಗ ಅವ್ರು ಹೇಳಿದ್ದೇನೆ ಗೊತ್ತಾ, ನೀವು ಬಿಲ್ಗೆ ಹೋಗಿದ್ದೀರಾ ಅಂತ. ಅದೇ ನಾನು ಇವ್ದು ವೇಮೆಂಟ್ ಹೋಗುತ್ತೆ ಅಂತ ಅಲ್ವಾ? ಈಗಲೂ ಅದೇ ತಾನೇ ಮಾಡ್ಬೇಕು ನೀವು. ಹೌದೌದು, ಮಾಡಿಸಿ ಅದನ್ನ. ಹೋಗಿ ವೇಮೆಂಟ್ ಕಳಿಸಿ. ಅಲ್ಲಲ್ಲ, ನಾವು ಹೇಳ್ತಿರೋದಲ್ಲ, ನೀವು ನಾವು ಬಂದಾಗ ಹೇಳಿದ್ದೇನೋ ಬಿಲ್ ಹಾಕೊಂಬ ಹೋಯ್ತಾ ಇದ್ವಿ, ಬಿಲ್ ಹಾಕಿ ಕಳ್ಸಿಕೊಡ್ತೀವಿ ಅಂತ ಹೇಳಿದ್ದು. ಸರ್, ಬಿಲ್ ಮಾಡ್ಬಿಡ್ತೀವಿ, ವೇಮೆಂಟ್ ಹೋಗ್ಲೇಬೇಕಲ್ವ? ಇದು ವೇಮೆಂಟ್ ಹೋಗಿ ಬಿಲ್ ಇಟ್ಕೊಂಡೇ ಬರ್ಬೇಕು, ಬಿಲ್ ಇಟ್ಕೊಂಡು ಬರ್ಬೇಕು. ಈ ತರ ಹೋಗೋದೇ ತಪ್ಪು ಸರ್. ಇದು ಬಂಧುಗಳೇ ನಮಸ್ಕಾರ. ನಾವಿವತ್ತು ಕುಣಿಗಲ್ ತಾಲೂಕಿನ ಏನು TAPMC ತಾಲೂಕು ವ್ಯವಸಾಯ ಸೇವಾ ಸಹಕಾರ ಸಂಘ ಇದೆ. ಇವರು ಆಕ್ಚುಲಿ ಏನು KSFT ಕರ್ನಾಟಕ ಸಿವಿಲ್ ಫುಡ್ಸ್ ಇದು ಟೆಂಡರು ಅಥವಾ ಇನ್ನೊಂದೇನೋ, ಇವರು ಆಕ್ಚುಲಿ ಲೈಸೆನ್ಸಿ ಹೋಲ್ಡ್ರು, ಹೋಲ್ಸೇಲ್ ಲೈಸೆನ್ಸಿ ಹೋಲ್ಡ್ರು. ಇಲ್ಲಿ ಕಳೆದ ವಾರ ಅಥವಾ ಕಳೆದ ತಿಂಗಳಲ್ಲಿ ನಮ್ಮ ಪಕ್ಷದ ಪದಾಧಿಕಾರಿಗಳು ಬಂದಾಗ ಇದೇ ರೀತಿಯಲ್ಲಿ ಈಗ ಒಳಗಡೆ ಅವರು ಏನೋ ರ್ಯಾಂಡಮ್ ಆಗಿ ಅಕ್ಕಿಗಳ ಚೀಲಗಳನ್ನ ತುಂಬುತ್ತಾರೆ. ಒಂದು ಅಕ್ಕಿ ಚೀಲದಲ್ಲಿ ಹಲವಾರು ಕೆಜಿಗಳು ಅಕ್ಕಿ ಕಡಿಮೆ ಇರುತ್ತೆ, ರಾಗಿ ಕಡಿಮೆ ಇರುತ್ತೆ, ಗೋಧಿ ಕಡಿಮೆ ಇರುತ್ತೆ. ಇವ್ರದ್ದು ಒಂದು ಸಿಸ್ಟಮ್ ಏನಿದೆ ಅಂತ ಅಂದರೆ ಅಕ್ಕಿಗಳನ್ನ ಇವ್ರು ರ್ಯಾಂಡಮ್ ಆಗಿ ಇಲ್ಲಿ ಹಾಕ್ಬಿಟ್ಟು ಅದಕ್ಕೆ ಬಿಲ್ ಹಾಕ್ಬಿಟ್ಟು ಕಳಿಸೋದು. ಈಗ ಅವರೇ ಹೇಳೋ ರೀತಿಯಲ್ಲಿ ನಮ್ಗೆ ಹೇಳಿದ್ದಾರೆ, ಇಲ್ಲಿರ್ತಕ್ಕಂಥ ಮ್ಯಾನೇಜರ್ ಕುಮಾರ್ ಅವರು ಏನಂತ ಹೇಳ್ತಾ ಇದ್ದಾರೆ ಅಂತ ಅಂದರೆ, ಇಲ್ಲಿ 326 ಅಂದರೆ 163 ಕ್ವಿಂಟಲ್. ಹಾ, 163 ಕ್ವಿಂಟಲ್ ರಾಗಿ ಒಳಗಡೆ ಇರಬೇಕು. ರಾಗಿ, ಅಕ್ಕಿ, ಹಾ ಅಕ್ಕಿ, ರಾಗಿ, ಗೋಧಿ ಎಲ್ಲವೂ ಸೇರಿ ಒಟ್ಟಾರೆ ಅದ ವೆಯ್ಟು 163 ಕ್ವಿಂಟಲ್ ಇರಬೇಕು. ಸೊ ಇದನ್ನ ತೂಕ ಹಾಕೋಣ. ಈಗ ತೂಕ ಹಾಕೋದಕ್ಕೆ ಹೋಗ್ತಾರೆ. ಆಮೇಲೆ ಇನ್ನೊಂದು ಆಲ್ರೆಡಿ ಇವರು ಒಂದೊಂದು ಏನು ವಿಚಾರ ಒಂದು ಬಹಳ ಡಿಫೆಂಡಿಂಗ್ ಇದನ್ನ ಆಂಟಿಸಿಪೇಟರಿ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ಅಂತ ಅಂದ್ರೆ, ನಮ್ದು ಏನು ಬಿಲ್ ಹಾಕೋದಕ್ಕೂ ವೇಮೆಂಟ್ ಮಾಡಿದಾಗ ಬರ್ತಕ್ಕಂಥ ಡಿಫ್ರೆನ್ಸ್ ಇರುತ್ತಲ್ಲ, ಆ ಡಿಫ್ರೆನ್ಸ್ ಆಮೇಲೆ ಕೊಡ್ತೀವಿ ಅವ್ರಿಗೆ, ಆಮೇಲೆ ಕಳಿಸ್ಕೊಡ್ತೀವಿ ಅವ್ರಿಗೆ ಅಂತ ಹೇಳ್ತಾ ಇದಾರೆ. ಇದು ಜನ ಅಕ್ಕಿ ಏನು ಇಸ್ಕೊಂತಾರಲ್ಲ
ವ್ಯವಸಾಯ ಸೇವಾ ಸಹಕಾರ ಸಂಘದವರು ಬೇರೆ ಬೇರೆ ಪಿಡಿಎಸ್ ಶಾಪ್ಗಳವರು ಅವ್ರು ಯೋಚನೆ ಮಾಡಬೇಕು ಮತ್ತೆ ಅವ್ರು ಹೇಳ್ಬೇಕು ನಮ್ಗೆ ಇವರು ನಿಮ್ಗೆ ಇಲ್ಲಿ ಬರ್ತಕ್ಕಂಥ ಡಿಫ್ರೆನ್ಸ್ ಅಕ್ಕಿನ ಯಾವತ್ತಾವತ್ತು ನಿಮ್ಗೆ ಕಳಿಸ್ತಾರೆ ಯಾವತ್ತಾವತ್ತು ಕೊಟ್ಟಿದ್ದಾರೆ ಮತ್ತೆ ಅದಕ್ಕೇನು ಸಪ್ರೇಟ್ ಬಿಲ್ ಹಾಕ್ತಾರೆ ಅದು ಯಾವ ರೀತಿ ಕಳಿಸ್ತಾರೆ ಯಾವ ಲಾರಿಲಿ ಕಳಿಸ್ತಾರೆ ಬೇರೆ ಪ್ರೈವೇಟ್ ಆಟೋದಲ್ಲಿ ಕಳಿಸ್ತಾರೆ ಇನ್ನೊಂದು ಅಂತ ಈಗ ನಾವು ಇಲ್ಲಿ ಬಂದಾಗಲೇ ಇಲ್ಲೊಂದು ಆಟೋದಲ್ಲಿ ಒಂದಷ್ಟು ರಾಗಿ ಐದಾರು ಮೂಟೆ ರಾಗಿ ತುಂಬಿರ್ತಕ್ಕಂಥ ಚೀಲ ತುಂಬಿರ್ತಕ್ಕಂಥ ಆಟೋ ಒಂದು ಹೊರಟು ನಿಂತಿತ್ತು. ನಾವು ಅದೆಲ್ಲಿ ಹೋಗುತ್ತೆ ಅಂತದನ್ನ ಪ್ರಶ್ನೆ ಮಾಡೋದಕ್ಕೆ ಅವ್ರು ಇನ್ನೊಂದು ಗೋಡನ್ಗೆ ಹೋಗ್ತಾ ಇದೆ ಅಂತಕ್ಕಂಥದ್ದನ್ನ ಈ ಥರದ ಸುಳ್ಳು ಸುಳ್ಳುಗಳನ್ನು ಅವ್ರು ಹೇಳ್ತಾ ಹೋಗ್ತಾ ಇದ್ದಾರೆ. ಸೊ ಅವರು ಹೆಚ್ಚು ಸುಳ್ಳು ಹೇಳಿದಷ್ಟು ನಮಗೆ ಸಿಗಾಕೊಳ್ಳುವಂಥ ಅವಕಾಶಗಳು ಹೆಚ್ಚೆಚ್ಚು ಇರ್ತವೆ. ಸೊ ಹಾಗಾಗಿ ಅವರು ಇವತ್ತೇನು ಇದು ಮೊದಲನೇ ಸಾರಿ ಆಗ್ತಾ ಇರ್ತಕ್ಕಂಥದ್ದಲ್ಲ, ಈ ವಿಚಾರವನ್ನು ನಾವು ಆಲ್ರೆಡಿ ಬೆಳಕಿಗೆ ತಂದ ನಂತರನೂ ಕೂಡ ಅವ್ರು ಎಚ್ಚೆತ್ಕೊಂಡಿಲ್ಲ, ನಾವು ಈ ವಿಚಾರದ ಬಗ್ಗೆ ಧ್ವನಿ ಎತ್ತರದ ನಂತರವೂ ಕೂಡ ಅವ್ರು ಎಚ್ಚೆತ್ಕೊಂಡಿಲ್ಲ ಅಂತ ಅಂದ್ರೆ ಇದೊಂದರಕ್ಕೆ ಬೇರೆ ಬೇರೆ ರಾಜಕೀಯವಾಗಿ ಬೇರೆ ಬೇರೆ ದೊಡ್ಡ ದೊಡ್ಡ ಅಧಿಕಾರಿಗಳು ಇದರಲ್ಲಿ ಶಾಮೀಲ್ ಆಗಿರ್ತಕ್ಕಂಥದ್ದು ನಮಗೆ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ಸೊ ಹಾಗಾಗಿ ಇದು ನಿಲ್ಲಬೇಕು, ನಿಲ್ಲಿಲ್ಲ ಅಂತ ಅಂದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದನ್ನ ಮುಂದುವರಿಸುತ್ತೆ. ಈ ತರದ್ದು ಒಂದು ಹೋರಾಟಗಳನ್ನ, ಈ ತರದ್ದು ಧ್ವನಿ ಎತ್ತಕ್ಕಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಕ್ಕಂಥ ಕೆಲಸವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮುಂದುವರಿಸ್ತಾನೆ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೂಡಲೇ ಎಚ್ಚೆತ್ಕೋಬೇಕು, ಎಚ್ಚೆತ್ಕೊಂಡು ಇಲ್ಲಿ ಏನು ಅನ್ಯಾಯ ಆಗ್ತಾ ಇದೆ, ಇಲ್ಲಿ ಏನು ಮೋಸ ಆಗ್ತಾ ಇದೆ, ಈ ರೀತಿಯಾಗಿ ಒಂದು ವ್ಯವಸ್ಥಿತವಾಗಿ ಅಕ್ಕಿಗಳನ್ನ ಅಥವಾ ಇನ್ನೊಂದು ಏನು ದವಸ ಧಾನ್ಯಗಳನ್ನ ಇವ್ರು ಕೊಡಬೇಕಾಗಿತ್ತು ಅದನ್ನ ಕೊಡ್ತಾ ಇಲ್ಲ. ಅದನ್ನ ಕೂಡಲೇ ಎಚ್ಚೆತ್ಕೊಂಡು ಅದನ್ನ ಸರಿಪಡಿಸಿಕೊಂಡು ಅಧಿಕಾರಿಗಳು ಇಲ್ಲ ತಹಸೀಲ್ದಾರರು ಮುಖ್ಯವಾಗಿ ತಹಸೀಲ್ದಾರರಿಗೆ ಪಾಪ ತಹಸೀಲ್ದಾರರಿಗೆ ಇರ್ತಕ್ಕಂಥವ್ರಿಗೆ ನಾವು ಯಾವ್ದಾದ್ರು ಒಂದು ವಿಚಾರದ ಬಗ್ಗೆ ಧ್ವನಿ ಎತ್ತಿದಾಗ ಅವರಿಗೆ ಕಿರಿಕಿರಿ ಆಗುತ್ತಂತೆ, ಮುಜುಗರ ಆಗುತ್ತಂತೆ. ಸೊ ಅವ್ರ ಕಿರಿಕಿರಿ ಮತ್ತೆ ಮುಜುಗರಿಂದ ತಪ್ಪಿಸ್ಕೋಬೇಕು ಅಂತ ಅಂದ್ರೆ ಅವರು ಇಂಥರದ್ದು ಅನ್ಯಾಯಗಳನ್ನ ಅಕ್ರಮಗಳನ್ನ ಅಲ್ಲೋಗಿ ತಡೆದು ಚೆಕ್ ಮಾಡಿ ನಿಲ್ಲಿಸಬೇಕು. ಇದು ಯಾವುದೂ ಮಾಡದಲ್ಲೇ ಅವರು ಏನೋ ಆಕಾಶನೇ ತನ್ನ ತಲೆ ಮೇಲೆ ಬಿದ್ದಿರೋ ರೀತಿಯಲ್ಲಿ ಇಲ್ಲ ತಹಸೀಲ್ದಾರರು ವರ್ತಿಸ್ತಾ ಇದ್ರೆ ಈ ತರದ ಅವ್ಯವಹಾರಗಳು ಅಕ್ರಮಗಳು ಅನ್ಯಾಯಗಳು ನಿಲ್ಲೋದಿಲ್ಲ. ಸೊ ಹಾಗಾಗಿ ನಾವು ಈ ಸಂದರ್ಭದಲ್ಲಿ ತಹಸೀಲ್ದಾರರನ್ನ ಕೇಳ್ಕೊಂತೀನಿ, ದಯಮಾಡಿ ಇದು ಮೊದಲನೇ ಸಾರಿ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಅಲ್ಲ, ಇಲ್ಲೊಂದು ವ್ಯವಸ್ಥಿತವಾದ ಅನ್ಯಾಯ ಅಕ್ರಮ ನಡೀತಾ ಇದೆ. ಸೊ ಹಾಗಾಗಿ ನೀವು ಇದ್ರ ಬಗ್ಗೆ ಗಮನ ಹರಿಸಿ ತನಿಖೆ ನಡೆಸಿ ಇಲ್ಲಿ ಒಂದಷ್ಟು ಏನು ಆಗ್ತಾ ಇರ್ತಕ್ಕಂಥ ಅನ್ಯಾಯ ಅಕ್ರಮಗಳನ್ನ ನಿಲ್ಲಿಸಬೇಕು. ಮತ್ತೆ ಇದೇ ಸಂದರ್ಭದಲ್ಲಿ ಇಲ್ಲಿನ ಜನಪ್ರತಿನಿಧಿಗಳಾಗಿರ್ತಕ್ಕಂಥವ್ರು ದಯಮಾಡಿ ಜನಪ್ರತಿನಿಧಿಗಳಾಗಿರ್ತಕ್ಕಂಥವ್ರಿಗೆ ನಿಮಗೆ ಎಲ್ಲಾ ರೀತಿಯ ಹಕ್ಕುಗಳಿರ್ತವೆ, ಎಲ್ಲಾ ರೀತಿಯ ಜವಾಬ್ದಾರಿ ಇರುತ್ತೆ. ಈ ತರದನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದು ಅಧಿಕಾರಿಗಳನ್ನ ಕೇಳ್ತಕ್ಕಂಥದ್ದು ಇವೆಲ್ಲ ಜವಾಬ್ದಾರಿ ನಿಮ್ಗಳ ಮೇಲಿರುತ್ತೆ. ದಯಮಾಡಿ ಅದನ್ನ ಜವಾಬ್ದಾರಿಯನ್ನು ಅರ್ತ್ಕೊಂಡು ಇಲ್ಲಿ ಆಗ್ತಕ್ಕಂಥ ಅನ್ಯಾಯ ಅಕ್ರಮಗಳನ್ನ ನಿಲ್ಲಿಸೋದ್ರೆಡೆಗೆ ನೀವು ಗಮನ ಕೊಡಿ. ಇಲ್ಲ ಅಂತ ಅಂದ್ರೆ ನೀವು ಯಾವ್ದನ್ನು ತಡಿತಾ ಇಲ್ಲ ನಿಲ್ಲಿಸ್ತಾ ಇಲ್ಲ ಅಂತ ಅಂದ್ರೆ ನಾವು ನೀವು ಜನಪ್ರತಿನಿಧಿಗಳು ಕೂಡ ಇದ್ರೊಳಗಡೆ ಶಾಮೀಲ್ ಆಗಿ ಏನೋ ಕಮಿಷನ್ ಇನ್ನೊಂದು ಮತ್ತೊಂದಕ್ಕೂ ನೀವು ಈಲ್ಡ್ ಆಗಿ ಇದನ್ನ ಮಾಡ್ತಾ ಇದ್ರ ಅಂತಕ್ಕಂಥ ವಿಚಾರವಾಗಿ ನಾವು ಏನೋ ಸಸ್ಪೆಕ್ಟ್ ಮಾಡಬೇಕಾಗುತ್ತೆ ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸೊ ಹಾಗಾಗಿ ಬಂಧುಗಳೇ ಇವಾಗ ಇದನ್ನ ವೇಮೆಂಟ್ ಗೆ ಕಳಿಸ್ತೀನಿ ಅಂತ ಹೇಳ್ತಾ ಇದಾರೆ ವೇ ಮಾಡೋದಕ್ಕೆ. ನೋಡೋಣ ಇವರು ಬಿಲ್ ಹಾಕಿರೋದಕ್ಕೂ ವೇ ಮಾಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಬರುತ್ತೆ, ಎಷ್ಟು ಡಿಫ್ರೆನ್ಸ್ ಅಮೌಂಟ್ ಬರುತ್ತೆ ಅಂತಕ್ಕಂಥದ್ದನ್ನ ನಾವು ಚೆಕ್ ಮಾಡೋಣ. ಇದು ಮೊದಲನೇ ಸಾರಿ ಅಲ್ಲ, ಕಳೆದ ಬಾರಿ ಇದೇ ರೀತಿ ಸಿಗಾಕೊಂತ ಇದ್ರು. ಮತ್ತೆ ನಮಗೆ ಗೊತ್ತಿರೋ ಮೂಲದ ಪ್ರಕಾರ ಇಲ್ಲೊಂದು ಬಹಳ ದೊಡ್ಡದು ಒಂದು ಹಗರಣ ಇಲ್ಲಿ ಇದೆ. ಅದನ್ನ ನಾವು ಕೆಲವೇ ದಿನಗಳಲ್ಲಿ ಅದನ್ನ ಬಹಿರಂಗ ಪಡಿಸ್ತೀವಿ ದಾಖಲೆಗಳ ಸಮೇತ. ಸೊ ನಾನು ಅದನ್ನ ಯಾವ್ದನ್ನು ಇಲ್ಲಿ ಮಾತಾಡೋದಕ್ಕೆ ಹೋಗಲ್ಲ. ಯಾವೆಲ್ಲ ರೀತಿಯಲ್ಲಿ ಅನ್ಯಾಯ ಅಕ್ರಮಗಳು ನಡೀತಾ ಇದೆ ಅಂತಕ್ಕಂಥದ್ದನ್ನ ದಾಖಲೆ ಸಮೇತ ನಾವು ಕುಣಿಗಲ್ ತಾಲೂಕಿನ ಜನರಿಗೆ ತಿಳಿಸ್ತೀವಿ. ಹಾಗೇನೆ ಇಲ್ಲಿರ್ತಕ್ಕಂಥ JCP JDS ಕಾಂಗ್ರೆಸ್ BJP ಪಕ್ಷದ ಕಾರ್ಯಕರ್ತರು ನಮ್ಮ ಅಣ್ಣಂದಿರು ಸಹೋದರರು ಅವರಲ್ಲೂ ನಾನು ರಿಕ್ವೆಸ್ಟ್ ಮಾಡ್ಕೊಡ್ತೀನಿ. ಇದು ನಾವೇನು ಇದು KRS ಪಕ್ಷದಿಂದ ಹೋರಾಟವನ್ನ ಮಾಡ್ತಾ ಇದ್ದೀವಿ, ಅನ್ಯಾಯ ಅಕ್ರಮಗಳನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ, ಇದು ನಮ್ಮ ಪಕ್ಷಕ್ಕಾಗಲ್ಲ ಬಂಧುಗಳೇ. ಇಡೀ ತಾಲೂಕಿನ ಜನರಿಗಾಗಿ, ಇಲ್ಲಿನ ಬಡ ಜನರಿಗಾಗಿ, ಬಡ ಜನರಿಗೆ ದಕ್ಕಬೇಕಾದಂತಹ ಸವಲತ್ತಿಗಾಗಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ. ದಯಮಾಡಿ ನೀವು JDS ಕಾಂಗ್ರೆಸ್ BJP ಯಾವುದೇ ಪಕ್ಷದವರಾಗಿರಲಿ, ದಯಮಾಡಿ ನೀವು ಪಕ್ಷಾತೀತವಾಗಿ ಇದರ ವಿರುದ್ಧ ಧ್ವನಿ ಎತ್ತಿ ಇಲ್ಲಿರ್ತಕ್ಕಂಥ ಅನ್ಯಾಯಗಳನ್ನ ನಾವು ತಡಿಬೇಕು, ಅಕ್ರಮಗಳನ್ನ ತಡಿಬೇಕು. ನಮ್ಮ ತಾಲೂಕಿನ ಜನರಿಗೆ ಸಿಗಬೇಕಾಗಿರ್ತಕ್ಕಂಥ ನ್ಯಾಯಯುತವಾಗಿ ದೊರೆಯಬೇಕಾದಂತಹ ಸೌಲಭ್ಯಗಳು ಅವ್ರಿಗೆ ದೊರೆಯುವ ಹಾಗೆ ಮಾಡಬೇಕು. ಈ ನಿಟ್ಟಿನಲ್ಲಿ ನೀವು JCP ಪಕ್ಷದ ನನ್ನೆಲ್ಲ ಸಹೋದರ ಕಾರ್ಯಕರ್ತರು ಈ ಸಂಬಂಧ ಈ ಅಕ್ರಮವನ್ನ ಬಯಲಿಗೆಳಿತಕ್ಕಂಥ ಸಂಬಂಧ ನನ್ನ ಜೊತೆನಲ್ಲಿ ಕೈ ಜೋಡಿಸಬೇಕು ಅಂತ ನಾನು ನಿಮ್ಮೆಲ್ಲರನ್ನು ಕೇಳ್ಕೊಂತ ಈ ಪ್ರಕರಣದಲ್ಲಿ ಏನಾಗುತ್ತೆ ಅಂತಕ್ಕಂಥ ವಿಚಾರವನ್ನ ನಿಮಗೆ ಕೆಲವತ್ತಲ್ಲೇ ಹೇಗೆ ಎಷ್ಟು ಡಿಫ್ರೆನ್ಸ್ ಅಮೌಂಟ್ ಬರ್ತಿದೆ ಲಾರಿನಲ್ಲಿ ಹೋಗೋದಕ್ಕೂ ಬಿಲ್ ಹಾಕೋದಕ್ಕೂ ಅಲ್ಲಿ ಪೇಮೆಂಟ್ ಮಾಡೋದಕ್ಕೂ ಅಂತಕ್ಕಂಥದ್ದು ನಾನು ನಿಮಗೆ ಗಮನಕ್ಕೆ ತಿಳಿಸ್ತೀನಿ. ಮುಂದಿನ ದಿನಗಳಲ್ಲಿ ಈ ಕುರಿತು ಕುಣಿಗಲ್ನಲ್ಲಿ ನಾನು ಹೇಳಿದಾಗೆ ಒಂದು ದೊಡ್ಡ ಹಗರಣ ಇಲ್ಲೊಂದು ಜಾಲ ಎಣಿತಾ ಇದೆ, ನಡೀತಾ ಇದೆ. ಇದು ಅಕ್ರಮ ಇದಾಗಿ ಸುಮಾರು ಲಕ್ಷಾಂತರ ರೂಪಾಯಿ ತಿಂಗಳಿಗೆ ಒಂದು 10-20 ಲಕ್ಷ ರೂಪಾಯಿ ಏನು PDS ದವಸ ಧಾನ್ಯಗಳು ಇಲ್ಲಿ ಲೂಟಿ ಆಗ್ತಾ ಇದೆ, ಲೂಟಿಕೋರರು ಪಾಲಾಗ್ತಾ ಇದೆ. ಇಲ್ಲಿರ್ತಕ್ಕಂಥ ಸ್ಥಿರಸ್ತಿದಾರರು ತಹಸೀಲ್ದಾರರು ಬೇರೆ ಬೇರೆ ತುಮಕೂರಿನಲ್ಲಿರ್ತಕ್ಕಂಥ ಜಾಯಿಂಟ್ ಡೈರೆಕ್ಟ್ರು ಫುಡ್ಡು. ಸೊ ಇವರೆಲ್ಲರೂ ಪಾಲಾಗ್ತಾ ಇದೆ, ಎಲ್ಲರೂ ಲೂಟಿ ಆಗ್ತಾ ಇದೆ. ಸೊ ಹಾಗಾಗಿ ಅವರು ಕೋಟ್ಯಾಂತರ ರೂಪಾಯಿ ಮನೆಗಳನ್ನ ಕಟ್ಕೋತಾ ಇದ್ದಾರೆ, ಕೋಟ್ಯಾಂತರ ರೂಪಾಯಿ ಆಸ್ತಿಗಳನ್ನ ಮಾಡ್ತಾ ಇದ್ದಾರೆ ಈ ಸ್ಥಿರಸ್ತಿದಾರರು JDಗಳು. ಈ ರೀತಿಯಾದಂತಹ ಒಂದಷ್ಟು ಮಾಹಿತಿಗಳು ನಮ್ಗೆ ಗಮನಕ್ಕೆ ಬಂದಿದೆ. ಸೊ ಹಾಗಾಗಿ ಎಲ್ಲ ಆಯಾಮಗಳಲ್ಲಿ ತನಿಖೆ ಆಗಬೇಕು, ಸೊ ಹಾಗಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಒಂದು ಹೋರಾಟವನ್ನು ರೂಪಿಸ್ತಾ ಇದ್ದೀವಿ. ಇನ್ನು ಕೆಲವೇ ದಿನಗಳಲ್ಲಿ ಇದೆಲ್ಲವನ್ನ ಬಹಿರಂಗಪಡಿಸಿ ತಾಲೂಕಿನ ಜನರಿಗೆ ಮತ್ತು ಇಲ್ಲಿನ ಎಲ್ಲ ಸಮುದಾಯದವರಿಗೆ ಜನಪ್ರತಿನಿಧಿಗಳಿಗೆ ವಿಚಾರವನ್ನು ಮನದಟ್ಟು ಮಾಡ್ತೀವಿ. ಹಾಗಾಗಿ ಒಟ್ಟಾರೆ ಆಮೇಲೆ ಇವರು ಯಾವ ರೀತಿಯ ಹೋರಾಟವನ್ನು ಮಾಡ್ತಾರೆ, ಯಾವ ರೀತಿಯಾಗಿ ಇಂಥ ಅಕ್ರಮ ಅನ್ಯಾಯಗಳನ್ನ ಕಡಿತಾರೆ, ನಿಲ್ಲಿಸ್ತಾರೆ ಅಂತಕ್ಕಂಥದ್ದನ್ನು ನಾವು ನೋಡೋಣ. ಇದೇ ಸಂದರ್ಭದಲ್ಲಿ
ಏನು ಒಬ್ಬ ಮುಖಂಡನಾಗಿ ನಾನು ಇಲ್ಲಿ ಗುಣಿಗಲ್ನಲ್ಲಿ ಏನೆಲ್ಲ ಆಯ್ತದ ಅನ್ಯಾಯ ಅಕ್ರಮಗಳು ನಡೀತದೆ ಅದನ್ನ ನಿಲ್ಲಿಸ್ತಕ್ಕಂಥ ಕೆಲಸವನ್ನು ನಾವು ನಿರಂತರವಾಗಿ ಮಾಡ್ತೀವಿ. ಅದು ನಿರಂತರವಾಗಿ ನಿರ್ಭಯವಾಗಿ ರಾಜಿ ಇಲ್ಲದೆ ನಾವು ಇದನ್ನ ಕೆಲಸವನ್ನು ಮುಂದುವರಿಸ್ತೀವಿ. ಈ ವಿಚಾರದಲ್ಲಿ ಯಾರೇ ಅಂತ ಯಾರೇ ಆಗಿರಲಿ, ಯಾರೇ ದೊಡ್ಡ ಮನುಷ್ಯ ಆಗಿರಲಿ ಅಥವಾ ಇನ್ನೊಬ್ಬ ಯಾವುದೇ ಅಧಿಕಾರಿ ಆಗಿರಲಿ, ಯಾವುದೇ ಜನಪ್ರತಿನಿಧಿ ಆಗಿರಲಿ, ನಾವು ಕೇರ್ ಮಾಡೋದಿಲ್ಲ. ಯಾಕೆಂದ್ರೆ ತಪ್ಪನ್ನ ಅನ್ಯಾಯವನ್ನ ಅಕ್ರಮವನ್ನ ತಡಿತಕ್ಕಂಥದ್ದು ಸರಿಪಡಿಸ್ತಕ್ಕಂಥದ್ದು ಅದರ ವಿರುದ್ಧ ದುನಿಯತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಅದನ್ನು ನಾವು ನಿರಂತರವಾಗಿ ಮುಂದುವರಿಸ್ತೀವಿ. ಬಂಧುಗಳೇ, ದಯಮಾಡಿ ಗುಣಿಗಲ್ನ ಜನತೆ ಈ ವಿಚಾರವಾಗಿ ಹೆಚ್ಚೆಚ್ಚು ಏನು ಇಂತಹ ಒಂದು ಅನ್ಯಾಯ ಅಕ್ರಮಗಳಿಂದ ನಾವು ಏನು ಹೋರಾಟ ಮಾಡ್ತಾ ಇದ್ದೀವಿ ವಿಚಾರದಲ್ಲಿ ನಮಗೆ ಹೆಚ್ಚೆಚ್ಚು ರೀತಿಯಲ್ಲಿ ತಾವು ಬೆಂಬಲವನ್ನು ಕೊಡಬೇಕು ಅಂತ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.